ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಬ್ಯಾನರನ್ನು ಯಾವ ರೀತಿ ರಚಿಸಿಕೊಳ್ಳುವುದು ಪಿಕ್ಸಾರ್ಟ್ ಆ್ಯಪಲ್ಲಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ಪಿಕ್ಸಾರ್ಟ್ ಅನ್ನು ಆ್ಯಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಪ್ಸನ್ನು ಓಪನ್ ಮಾಡಿದ ಮೇಲೆ ಸ್ಕಿಪ್ ಮಾಡಿ, ಸ್ಕಿಪ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಪ್ಲಸ್ ಇದೆಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನೀವು ಗಣೇಶನ ಫೋಟೋವನ್ನು ಕ್ರೋಮ್ ಅಥವಾ ಗೂಗಲ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಿರುವಂಥ ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಟೋಲ್ಸ್ ಅಂತಿದ್ದಾರ, ಟೋಲ್ಸ್ ಮೇಲೆ ಕ್ಲಿಕ್ ಮಾಡಿ. ಟೋಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಇಲ್ಲಿ ನೀವು ಹಾಕ್ಕೊಳ್ಬೋದು. ನಾನು ಒಂದು ಸೈಜನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡ ಮೇಲೆ ಎಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬಾರ್ಡ್ರ್ ನೀವು ಒಂದು ಕಲರ್ ಹಾಕ್ಬೇಕಲ್ಲ, ಅದಕ್ಕೆ ಇಲ್ಲಿ ಬಾರ್ಡ್ರ್ ಅಂತ ಇದೆಲ್ಲ, ಬಾರ್ಡ್ರ್ ಮೇಲೆ ಕ್ಲಿಕ್ ಮಾಡಿ. ಬಾರ್ಡ್ರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಬಾರ್ಡ್ರ್ ಬ್ಲ್ಯಾಕ್ ಇದೆ, ಅಲ್ಲಿ ನೀವು ಯಾವ ಕಲರ್ ಬೇಕು ಆ ಕಲರನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು. ಆ ನಂತರದಲ್ಲಿ ಇಲ್ಲಿ ವೈಟ್ ಇದೆಯಲ್ಲ, ವೈಟ್ ಮೇಲೆ ಕೂಡ ನೀವು ಬೇರೆ ಬೇರೆ ಕಲರನ್ನು ಹಾಕ್ಕೊಳ್ಬೋದು. ನಾನು ಒಂದು ಕಲರ್ ಹಾಕ್ತಾ ಇದ್ದೀನಿ. ಈಗ ನಿಮಗೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಕಲರನ್ನು ನೀವು ಹಾಕ್ಕೊಳ್ಳಿ. ಹಾಕ್ಕೊಂಡ ಮೇಲೆ ಅದು ಬಾರ್ಡ್ರ್ ಎಷ್ಟು ಸೈಜ್ ಇರಬೇಕು ಅನ್ನೋದನ್ನು ನೀವು ನೋಡ್ಬೋದು. ಇಲ್ಲಿ ಸೈಜನ್ನು ಹಾಕ್ಕೊಳ್ಳಿ, ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡ ಮೇಲೆ ಇಲ್ಲಿ ಎಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಟ್ಯಾಕ್ಸ್ ಅಂತಿದೆಲ್ಲ, ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಷ್ಟೇ ಬಿಟ್ಟು ಕಟ್ ಮಾಡಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನೀವು ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ಅರವಿಂದ್ vk.in ಶಂಕು ಅಂತೇಳಿ ಸರ್ಚ್ ಮಾಡಿದರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮಗೆ ಇಷ್ಟ ಆಗುವ ವರ್ಡನ್ನು ಬರೀಬೋದು. ನಾನು ಈಗ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಅಂತ ಬರೆದಿದ್ದೀನಿ. ಬರೆದ ಮೇಲೆ ಇಲ್ಲಿ ಯುನಿಕೋಡ್ ಟು ಆಸ್ಕಿ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇಲ್ಲಿ ಈ ಲಿಂಕ್ ಇದೆಯಲ್ಲ, ಈ ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಮತ್ತೆ ಆ್ಯಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿದೆ ನೋಡಿ, ಇದನ್ನು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ಮೇಲೆ ಎಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೈ ಪಾಯಿಂಟ್ಸ್ ಅಂತಿದ್ದಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಮೈ ಪಾಯಿಂಟ್ಸಲ್ಲಿ ನೋಡಿ, ಇಲ್ಲಿ ಕಾಣ ಪಾಯಿಂಟ್ಸ್ ಇವೆ. ನಿಮಗೆ ಯಾವ ಸ್ಟೈಲಿಸ್ ಬೇಕೋ ಆ ಸ್ಟೈಲಿಸನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಏನು ಮಾಡ್ಬೋದು, ಚೇಂಜನ್ನು ಮಾಡ್ಕೊಳ್ಬೋದು. ಬೇರೆ ಬೇರೆ ನೋಡಿ, ಚೇಂಜ್ ಆಗ್ತಾ ಇದೆ ಇಲ್ಲಿ ಬೇರೆ 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 ಬೇರೆ. ಈ ಪಿಕ್ಸಾರ್ಟ್ ಆ್ಯಪಲ್ಲಿ ಕನ್ನಡ ಫಾಂಟ್ಸ್, ಈ ರೀತಿ ಕನ್ನಡ ಫಾಂಟ್ಸ್ ಹಾಕೋದು ಹೇಗೆ ಅಂತೇಳಿ ಆಲ್ರೆಡಿ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ನೋಡ್ಕೊಳ್ಬೋದು ಯಾವ ರೀತಿ ಫಾಂಟ್ಸ್ ಹಾಕೋದಂತೇಳಿ. ಇಲ್ಲಿ ನಿಮಗೆ ಇಷ್ಟ ಆಗೋ ಯಾವುದಾದ್ರು ಸ್ಟೈಲನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕಲರ್ ಅಂತಿದ್ದೀರಾ, ಕಲರ್ ಮೇಲೆ ಕ್ಲಿಕ್ ಮಾಡಿ. ನೀವು ಕಲರ್ ಯಾವ ಕಲರ್ ಬೇಕೋ ಆ ಕಲರನ್ನು ಹಾಕೊಳ್ಬೋದು. ಹಾಕ್ಕೊಂಡ ಮೇಲೆ ಬಾರ್ಡ್ರ್ ಅಂದರೆ ಅಕ್ಷರ ಬಾರ್ಡ್ರ್ ಯಾವುದು ವೈಟ್ ಇರಬೇಕಾ ಬ್ಲ್ಯಾಕ್ ಇರಬೇಕಾ ಅಂತೇಳಿ ನೋಡಿಕೊಂಡು ಇಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಇಲ್ಲಿ ನೀವು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಹಾಕ್ಕೊಂಡ ಮೇಲೆ ಎಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಒಂದು ಏನಾಗುತ್ತೆ, ನಿಮ್ಮ ಒಂದು ಬ್ಯಾನರ್, ನಿಮ್ಮ ಫೋಟೋ ಕೂಡ ಹಾಕ್ಕೊಳ್ಬೋದು ಕೆಳಗಡೆ. ಇಲ್ಲಿ ನಿಮ್ಮ ಫೋಟೋ ಕೂಡ ಹಾಕ್ಕೊಂಡು ಎಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಎಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಸ್ಕಿಪ್ ಮಾಡಿ, ಸ್ಕಿಪ್ ಮಾಡಿದ ಮೇಲೆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತಿದ್ದಲ್ಲ, ಸೇವ್ ಮಾಡಿದ್ರೆ ನಿಮ್ಮ ಫೋಟೋ ಏನಾಗುತ್ತೆ, ನೇರವಾಗಿ ಗ್ಯಾಲ್ರಿ ಒಳಗೆ ಹೋಗುತ್ತೆ. ನೋಡಿ, ಸೇವ್ ಟು ಗ್ಯಾಲ್ರಿ ಅಂತ ಬಂದಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.